ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕೋಲಾರ ಕ್ಷೇತ್ರದ ವಿಧಾನಸಭೆಯ ಶಾಸಕರಾದ ಪತ್ತೂರು ಜಿ ಮಂಜನ ಅವರ 45ನೇ ಹುಟ್ಟುಹಬ್ಬ ಆಚರಿಸಲು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದು, ನಾವು ವಿಶೇಷವಾಗಿ ಮಂಜಣ್ಣ ಅವರದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತ ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ತೀರ್ಮಾನ ಮಾಡಿದ್ರು. ಮಂಜಣ್ಣನವ್ರಿಗೆ ನಮ್ಮ ಕುರುಡುಮಲೈ ಗಣಪತಿ, ನಮ್ಮ ಮುಳುಬಾಗ್ಲ ಅಂಜನೇಯ ಸ್ವಾಮಿ ಮತ್ತು ಹೈದರಾಬಾದಿ ದರ್ಗಾ ಅವರ ಆಶೀರ್ವಾದ ಇದೆ. ಮುಂದೇನು ಭಗವಂತನ ಆಶೀರ್ವಾದ ಅವ್ರಿಗಿರುತ್ತೆ. ಆದರೆ ಭಗವಂತನ ಸ್ವರೂಪದಲ್ಲಿರುವಂತ ಮಕ್ಕಳ ಜೊತೆಯಲ್ಲಿ ಇವತ್ತು ನಾವು ಈ ಜನ್ಮದಿನ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ರು. ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ನನ್ನ ಪಕ್ಷದ ಪದಾಧಿಕಾರಿಗಳು, ಅಕ್ಕ ತಂಗಿಯರು ಎಲ್ಲ ಸೇರಿಕೊಂಡು ಇವತ್ತು ನಾವು ಮಕ್ಕಳ ಜೊತೆ ಜನ್ಮದಿನದ ಶುಭಾಶಯಗಳನ್ನ ಕಾರ್ಯಕ್ರಮವನ್ನು ಆಚರಣೆ ಮಾಡಕ್ಕೆ ಇಲ್ಲಿ ಬಂದಿದೀವಿ. ಮೊದಲನೇದಾಗಿ ನಾವು ಇಲ್ಲಿ ಕಾಂತರಾಜ್ ಸರ್ಕಲ್ ಆಶಾ ಕಿರಣ ಬುದ್ಧಿಮಾತ್ರ ಮಕ್ಕಳ ಜೊತೆಯಲ್ಲಿ ಈಗ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು, ಎರಡನೇದಾಗಿ ಇಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು, ಮುಳುಬಾಗಲು ಭಾವತರಂಗಿಯ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಆದ ಚಿನ್ಮಯಿ ಬೆಂಗಳೂರು, ಇವರ ಸಂಸ್ಥೆಗೆ ಇವತ್ತು ಆಗಮಿಸಿದ್ದೀವಿ. ಹಿಂದೆ ನಾನು 12 ವರ್ಷಗಳ ಹಿಂದೆ ಎಲ್ಲಿದ್ದೆ ಮೇಡಮ್, ಮುತ್ತಾಲ್ಪೇಟೆಯಲ್ಲಿ ಇದ್ದಾಗ ನಾನು ಬಂದಿದ್ದೆ. ಈಗ 10 ವರ್ಷಗಳಾದ್ಮೇಲೆ ಈಗ 10-12 ವರ್ಷ ಆಯ್ತು ಸುಮಾರು. ಈಗ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ಕೊಂಡು ಮುಂದೆ ನಾವು ಹಾಸ್ಪಿಟಲ್ ಅಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಒಂದು ಪೇಷಂಟ್ ಗೆ ಹಣ್ಣುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಪ್ಲಾನ್ ಇದೆ. ಅದರಿಂದ ನಮ್ಮ ಕೊತ್ತೂರು ಮಂಜನ ಅವರಿಗೆ 100 ವರ್ಷ ಬಾಳಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ದೇವರು ಎಲ್ಲಾ ರೀತಿ ಅವ್ರಿಗೆ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಕ್ಕೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.